ಕೆ ಎಸ್ ಸಿ ಟಿ ವಿದ್ಯಾರ್ಥಿಗಳು, ಒಂದು ರಹಸ್ಯವಾದ ಒಂದು ಮಾತು ನಿಮ್ಗೆಲ್ಲರಿಗೂ ಇವಾಗ ಹೇಳ್ಬಿಡ್ತೀನಿ. ಏನಂದರೆ, ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಿರಲ್ವ, ಸೊ ಅದರ ನಂತರ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಮೂರು ರೌಂಡ್ ಇರ್ತವೆ. ಸೊ ಇಲ್ಲಿ ಏನಾಗುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಏನು ಸಿಗುತ್ತೆ ಕಾಲೇಜ್ ಅದನ್ನು ಫೈನಲೈಸ್ ಮಾಡಿಕೊಂಡು ಮುಂದೆ ಹೋಗ್ಬಿಡ್ತಾರೆ, ಅಂದರೆ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ನಿಮಗಲ್ಲಿ ಲಾಸ್ ಆಗುತ್ತೆ. ಅದ್ರ ಬದಲು ನೀವೇನು ಮಾಡಬೇಕಂದ್ರೆ, ಸೊ ಅಪ್ ಟು ಇವಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತಲ್ವ, ಸೊ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿವರೆಗೆ ವೇಟ್ ಮಾಡಿದ್ರೆ ಚೆನ್ನಾಗಿರುವಂಥ ಕಾಲೇಜ್ ನಿಮಗೆ 100% ಸಿಗೋ ಚಾನ್ಸ್ ಇರುತ್ತೆ, ಹೈ ಪ್ರಯಾರಿಟಿದು. ಸೊ ಭಾಳ ಜನ ಮಿಸ್ಟೇಕ್ ಇದೇ ಮಾಡ್ತಾರೆ. ಹೋದ ವರ್ಷ ಏನೋ ಫಸ್ಟ್ ರೌಂಡ್ ಯಾವ ಕಾಲೇಜ್ ಸಿಗುತ್ತೆ ಅದಕ್ಕೆ ಅಡ್ಮಿಷನ್ ಹಾಕೊಂಡು ಹೋಗ್ಬಿಡ್ತಾರೆ. ಇದೇ ಮಾಡೋದು ಮೊದಲೇ ತಪ್ಪು. ಎರಡನೇ ತಪ್ಪು, ಸೆಕೆಂಡ್ ರೌಂಡಿಗೆ ಹೋಗ್ಬಿಡ್ತಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಅಥವಾ ಥರ್ಡ್ ರೌಂಡ್ವರೆಗೂ ನೀವು ಕಾಯಿರಿ. ಯಾಕಂದರೆ ಪೇಷನ್ಸ್ ಇದ್ದರೆ ನಿಮಗೆ ಚಲೋ ಕಾಲೇಜ್ ಸಿಗುತ್ತೆ. ಹಾಗಾಗಿ ಓಕೆ, ಇನ್ನು ಸಾಕಷ್ಟು ಒಂದು ಸೀಕ್ರೆಟ್ಸ್ ನಿಮಗೆ ಹೇಳ್ತಾ ಇರ್ತೇನೆ, ಟೆಕ್ನಿಕ್ಸ್ ಹೇಳ್ಕೊಡ್ತಾನೆ ಇರ್ತೀನಿ, ಡೋಂಟ್ ವರಿ ಓಕೆ. ಹಾಗೆ ಹುಡುಗಿ ಲೈಕ್ ಮಾಡಿ ರೋಸ ನೋಡ್ತಾ ಇದ್ದೀರಾ, ತಪ್ಪಿಸ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.